ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ. ರಾಜ್ಯದಲ್ಲಿ ಜುಲೈ ಒಂದರಿಂದ ಅನ್ವಯವಾಗಿ ತುಟ್ಟೆ ಭತ್ತೆ ಹೆಚ್ಚಳವಾಗಬೇಕಾಗಿತ್ತು. ಈಗಾಗಲೇ ಜುಲೈ ಹೋಯಿತು, ಆಗಸ್ಟ್ ಹೋಯಿತು, ಸೆಪ್ಟೆಂಬರ್ ಹೋಯಿತು, ಅಕ್ಟೋಬರ್ ತಿಂಗಳ ಕೊನೆಯಲ್ಲಿದ್ದೇವೆ. ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟೆ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂಥ ಸ್ಪಷ್ಟನೆ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರಿ ನೌಕರರ ತುಟ್ಟೆ ಭತ್ತೆ ಹೆಚ್ಚಳವಾಗೋದಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಬಂದಿರುವಂಥ ಮಾಹಿತಿ ಏನಾಗಿದೆ ಅಂದರೆ, 7ನೇ ವೇತನ ಆಯೋಗ ಜಾರಿಗೆ ಬಂದು 2 ತಿಂಗಳಾಯಿತು. ಇನ್ನು 6 ತಿಂಗಳ ಕಾಲ ಯಾವುದೇ ರೀತಿಯಂಥ ವೇತನ ಭತ್ತೆಗಳಲ್ಲಿ ಒಂದು ಬದಲಾವಣೆ ತರೋದಕ್ಕೆ ಸರ್ಕಾರ ಸಿದ್ಧವಿಲ್ಲ ಅಂತ ಸ್ಪಷ್ಟನೆಯನ್ನು ಏನು ಗೃಹ ಕಚೇರಿ ಕೃಷ್ಣದಲ್ಲಿ ಮಾತನಾಡುವಾಗ ಮಾಧ್ಯಮ ಮಿತ್ರರು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಮಾಡಿದ್ದಾರೆ ಅಂತ ಮಾಧ್ಯಮ ವರದಿಗಳು ಒಂದು ಉತ್ತರವನ್ನು ನೀಡಿವೆ. ಹಾಗಾದರೆ ರಾಜ್ಯದಲ್ಲಿ ಕೇಂದ್ರ ಮಾದರಿಯಲ್ಲಿ ತುಟ್ಟೆ ಭತ್ತೆ ಹೆಚ್ಚಳವಾಗೋದಿಲ್ವಾ? ಕೇಂದ್ರ ಸರ್ಕಾರದ ಶ್ರೀ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ 3% ತುಟ್ಟೆ ಭತ್ತೆ ಹೆಚ್ಚಳ ಮಾಡಲಾಗಿದೆ ಕೇಂದ್ರದ ಪಿಂಚಣಿದಾರರಿಗೆ ಮತ್ತು ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರಿಗೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಯಾವುದೇ ರೀತಿಯಂಥ ತುಟ್ಟೆ ಭತ್ತೆ ಆಗಿರ್ಬೋದು, ಯಾವುದೇ ರೀತಿಯಂಥ ಪಿಂಚಣಿಗಳಲ್ಲಿ, ಯಾವುದೇ ರೀತಿಯಂಥ ವೇತನ ಭತ್ತೆಗಳಲ್ಲಿ ಈ ಸದ್ಯಕ್ಕೆ ಒಂದು ಹೆಚ್ಚಳ ಮಾಡೋದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಿಳಿಸಿದ್ದಾರೆ. ಹಾಗಾದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಏನು ಕೇಂದ್ರ ಮಾದರಿಯಲ್ಲಿ ತುಟ್ಟೆ ಭತ್ತೆ ಒಂದು ಪಡೆಯೋದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರು ಕಾದು ಕುಳಿತಿರುವಂಥ ಈ ಒಂದು ಅಪ್ಡೇಟ್ಗೆ ಸಂಬಂಧಿಸಿದಂತೆ ಮಹತ್ವದ ತಿರುವು ಬಂದಿದ್ದು, ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ವೇತನ ಆಯೋಗ ನೀಡಲಾಗಿದೆ, ತುಟ್ಟೆ ಭತ್ತೆಗೆ ಸಂಬಂಧಿಸಿದಂತೆ ಇನ್ನು 4-5 ತಿಂಗಳ ಕಾಲ ಕಾಯಬೇಕಾಗುತ್ತೆ, ವೇತನ ಆಯೋಗ ನೀಡಿದ ತಕ್ಷಣ ತುಟ್ಟೆ ಭತ್ತೆಗಳು ಹೆಚ್ಚಳವಾಗೋದು ಯಾವುದೇ ರೀತಿಯಂಥ ಸರಿಯಾದ ಕ್ರಮವಿಲ್ಲ, 6 ತಿಂಗಳ ಕಾಲ ತುಟ್ಟೆ ಭತ್ತೆ ಏರಿಕೆ ಮಾಡೋದಿಲ್ಲ ಅಂತ ಸ್ಪಷ್ಟನೆ ಸಿಕ್ಕಿದೆ. ಯಾವ ರೀತಿಯಾಗಿ ಸ್ಪಷ್ಟನೆ ಇದೆ ಅಂದರೆ, ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇರುವಂಥದ್ದು 7ನೇ ವೇತನ ಆಯೋಗ, ಆದರೆ ರಾಜ್ಯದಲ್ಲಿ ತ್ವರಿತವಾಗಿ ಒಂದು ಫ್ರೆಶ್ ಆಗಿ ಬಂದಿರುವಂಥದ್ದು 2 ತಿಂಗಳಾಯಿತು, ತುಟ್ಟೆ ಭತ್ತೆ ಈಗ ಹೆಚ್ಚಳ ಮಾಡೋದಕ್ಕೆ ಆಗೋದಿಲ್ಲ, 8.75 ಅಷ್ಟು ಪಡಿತಾ ಇರುವಂಥ ತುಟ್ಟೆ ಭತ್ತೆ ಮುಂದುವರಿಸಲಾಗುವುದಂತ ರಾಜ್ಯದಲ್ಲಿ ಒಂದು ಬಲ್ಲ ಮೂಲಗಳಿಂದ ಬಂದಿರುವಂಥ ಮಾಹಿತಿ ಆಗಿದ್ದು, ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರಿಗೆ ಕಹಿ ಸುದ್ದಿ, ನೌಕರರ ತುಟ್ಟೆ ಭತ್ತೆಯಲ್ಲಿ ಹೆಚ್ಚಳ ಆಗೋದಿಲ್ಲ, ರಾಜ್ಯದ ಸರ್ಕಾರಿ ನೌಕರರಿಗೆ ಇನ್ನು 3-4 ತಿಂಗಳು ಬಿಟ್ಟು ತುಟ್ಟೆ ಭತ್ತೆಯಲ್ಲಿ ಹೆಚ್ಚಳ ಮಾಡೋದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾದಂಥ ಆದೇಶ ನೀಡೋದು ಕೆಲವೊಂದಿಷ್ಟು ಸಮಯ ಮಾತ್ರ ಬಾಕಿ.